ದೇವರ ಕೃಪೆಯುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಕಳೆದ ನನ್ನ ವೃತ್ತಿ ಬಂದು ಟೈಲ್ಸ್ ಕೆಲಸ. ಕಳೆದ ವಾರ ಕೂಡ ನನ್ನ ಐ ಟಿ ಸಿಯಲ್ಲಿ ಮತ್ತೊಂದು ಕೆಲಸ ಬಂತು. ಆ ಕೆಲಸನ ಮಾಡ್ತಾ ಇದ್ವಿ. ಜನ ಕೂಡ ಅಷ್ಟೇ ಮೀಡಿಯಂ ಆಗಿದ್ದರು. ಅವ್ರನ್ನ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೆ. ಕೆಲಸ ಬಂದು ನೋಡ್ಕೊಂಡೋಪ್ಪ, ಇನ್ನೊಂದು ಎರಡು ದಿನದಲ್ಲಿ ನೀನು ಸ್ಟಾರ್ಟ್ ಮಾಡಬೇಕಾಗಿದೆ ಕೆಲಸ ಅಂತ ಇಂಜಿನಿಯರ್ಗಳು ಫೋನ್ ಮಾಡಿದ್ರು. ಆಗ ನಾನು ಹೋಗಿ ನೋಡಿದೆ, ಕೆಲಸ ನೋಡಿದೆ. ನೋಡಿಬಿಟ್ಟು ಕೆಲಸ ನೋಡಿದೆ, ಓಕೆ ಇನ್ನೊಂದು ಎರಡು ದಿನದಲ್ಲಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ನಾನು ಆವತ್ತೇ ಅಲ್ಲಿ ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡಿ ಬಂದೆ. ಮಾಡಿಬಿಟ್ಟು ಬಂದು ಮತ್ತೆ ಎರಡು ದಿವಸ ನಂತರ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ನಾನು ಮೊದಲನೇ ದಿನವೇ ಪ್ರಾರ್ಥನೆ ಮಾಡಿದೆ. ಕೆಲಸ ಮಾಡೋ ದಿವಸ ಮತ್ತೆ ನಾನು ಪ್ರಾರ್ಥನೆ ಮಾಡಿಲ್ಲ. ಯಾಕಂದರೆ ನಾವು ಒಂದ್ಸಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ಅದು ದೇವರಲ್ಲಿ ಅದು ಅಡಕವಾಗಿರುತ್ತೆ ಪ್ರಾರ್ಥನೆ. ಆ ನಂಬಿಕೆಯಲ್ಲಿ ನಾನು ಮತ್ತೆ ಕೆಲಸ ಪ್ರಾರಂಭ ಮಾಡಿದೆ. ಮಾಡ್ತಾ ಇರುವಾಗ ಜನನೂ ಕಡಿಮೆ ಇತ್ತು. ಆ ಕಡಿಮೆ ಕೆಲಸದಲ್ಲಿ ಕೆಲಸ ತುಂಬ ರಿಸ್ಕ್ ಅಂದರೆ ರಿಸ್ಕ್. ಅಷ್ಟು ಅಲ್ಲಿ ಬೇರೆ ಜನ ಬೇರೆ ವಸ್ತುಗಳು ಆಮೇಲೆ ಅನೇಕ ಸಾಮಾನುಗಳು ಇತ್ತು. ಅದರ ಮಧ್ಯದಲ್ಲೇ ಕೆಲಸ ಪ್ರಾರಂಭ ಮಾಡಿದೆ. ಅದನ್ನೆಲ್ಲ ನಾವೇ ಶುದ್ಧ ಮಾಡಿ ಎತ್ತಿಕ್ಕಿ ಅದ್ರ ಮಧ್ಯದಲ್ಲಿ ನಾನು ಕೆಲಸ ಮಾಡ್ತಾ ಹೋದೆ. ಅಷ್ಟರಲ್ಲಿ ದೇವರ ಆಶೀರ್ವಾದ ಮಾಡಿ ಕೆಲಸ ಮಾಡುವಂಥ ಮಕ್ಕಳಿಗೆ ಜ್ಞಾನವನ್ನು ಬಲವನ್ನು ಕೊಟ್ಟು ಅದು ಉತ್ತಮವಾಗಿ ಕೆಲಸ ನಡೆಸಿ ನಾನು ಕೆಲಸ ಮಾಡಿದಂಥ ಒಂದು ಕಾರ್ಯಕ್ಕೆ ಆತನು ಪ್ರತಿಫಲವಾಗಿ ಒಂದೇ ವಾರದಲ್ಲಿ ನಾನು 50,000 ರೂಪಾಯಿ ಲಾಭವನ್ನು ಮಾಡಿಕೊಟ್ಟಂಥ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಾನು ಇವರು ಸೇಮ್ ಅಂದರೆ ಸೆಪ್ಟೆಂಬರ್ ಮಂತಲ್ಲಿ ಚರ್ಚಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. 7 ಮಂತ್ಸ್ ಆಯಿತು. ನಾವು ಫಸ್ಟು ಪ್ರೀವಿಯಸ್ ಬೆಂಗಳೂರು ಬಂದು 3 ಮಂತ್ಸ್ ಆಯಿತು, 3 ಇಯರ್ಸ್ ಆಯಿತು. ಬಟ್ ಎಲ್ಲಿ ನಾನು ಜಾಬ್ ಕಂಟಿನ್ಯೂ ಆಗಿ ಒಂದು 4 ಮಂತ್ಸ್ ಮಾಡಲಿಲ್ಲ. ನಾನು ಒಂದು ಇಲ್ಲಾಂದರೆ ಒಂದು 5-6 ಜಾಬ್ಸ್ ಚೇಂಜ್ ಆಯಿತು. ಈ ಚರ್ಚಿಗೆ ಬಂದಾಗ ನಾನು ಪ್ರೇಯರ್ ಮಾಡ್ತಾ ಇದ್ದೆ. ನಾನು ಏನು ಮಾಡಿದ್ದು ಅಂತಂದರೆ, ದೇವರೇ ನಾನು ನಿನ್ನ ಮಗಳು ಎಲ್ಲೇ ಹೋದರೂ ನಾನು ಕರೆಕ್ಟಾಗಿ ನಾನು ಹಾನೆಸ್ಟಾಗಿ ಒಂದೇ ಸ್ಥಳದಲ್ಲಿ ನಾನು ಜಾಬ್ ಮಾಡಬೇಕು. ಆಮೇಲೆ ಇಲ್ಲಿ ಬಂದಾಗ ಎಲ್ಲ ದೇವ್ರದೇ ಮನುಷ್ಯದಯ ವಾಕ್ಯನೂ ನನ್ನ ಜೀವಿತದಲ್ಲೆಲ್ಲ ದೇವ್ರು ನೆರವೇರಿಸಿದ್ರು. ಆಮೇಲೆ ಪ್ರತಿಯೊಂದು ವಾಗ್ದಾನ ನಾನು ರಿಲೀಸ್ ಮಾಡ್ತಾ ಇದ್ದೆ. ಎಷ್ಟೋ ವಾಕ್ಯ ಗೊತ್ತಿತ್ತು, ಆದರೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಯಾವುದೂ ಗೊತ್ತಿರಲಿಲ್ಲ. ಚರ್ಚಿಗೆ ಬಂದಾಗ ಮೆಸೇಜ್ ಕೇಳ್ತಾ ಒಂದು ಪ್ರೇಯರ್ ನಾನು ಬಿಡ್ತಾ ಇರಲಿಲ್ಲ. ಪ್ರತಿಯೊಂದು ಪ್ರೇಯರ್ಗೂ ನಾನು ಬರ್ತಾ ಇದ್ದೆ, ಯಾಕೆಂದರೆ ಪ್ರೇಯರು ಇಲ್ಲೆಲ್ಲ ಮೆಸೇಜ್ ಅಷ್ಟು ಅಟ್ರ್ಯಾಕ್ಟ್ ಆಗಿತ್ತು ನನಗೆ ಪ್ರತಿಯೊಂದು. ಆಮೇಲೆ ನಾನು ಇವಾಗ ಮಾಡ್ತಾ ಇರೋ ಜಾಬ್ 7 ಮಂತ್ಸ್ ಆಯಿತು. ಒಂದೇ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಅದು ನಂಗೆ ಖುಷಿ ಕೊಡ್ತು. ಏನಂದರೆ ನಾನು ಬರೀ 3-4 ಮಂತ್ಸಲ್ಲಿ ಬಂದುಬಿಡ್ತಾ ಇದ್ದೆ. ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇತ್ತು ಎಲ್ಲ ಒಂದು ಕಂಪ್ನೀಸಲ್ಲಿ. ಬಟ್ ಇಲ್ಲಿ ಎಷ್ಟೊಂದು ಹಾನರೇಬಲ್ ಆಗಿದೆ ಅಂದರೆ ಎಲ್ಲರೂ ನನ್ನ ಇಲ್ಲಿ ಹಾನರ್ ಮಾಡ್ತಾರೆ. ಇವಾಗ ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ, ಬಟ್ ಆದರೆ ಈ ಸರ್ ಒಪ್ತಾ ಇಲ್ಲ ನನಗೆ. ನಾನು ನಿಮಗೆ ಇದು ಬಿಡಲ್ಲ ಅಂದರೆ ಜಾಬ್ ನಿಮಗೆ ಇಲ್ಲೇ ಕಂಟಿನ್ಯೂ ಮಾಡಿ ಮ್ಯಾರೇಜ್ ಆದಮೇಲೆ ಅಂತ. ಬಟ್ ನಂಗೆ ಲಾಂಗ್ ಆಗುತ್ತೆ, ಫಾರ್ ಆಗುತ್ತೆ ನನಗೆ ಅಲ್ಲಿಂದ. ಸೊ ನಂಗೆ ಬರೋಕ್ಕಾಗಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಬೇರೆ ಕಂಪ್ನಿಯಲ್ಲಿ ಆದರೆ ನಾನು ಲಾಸ್ಟ್ ಕಂಪ್ನಿನಲ್ಲಿ ಇಲ್ಲಿ ಬರೋದಕ್ಕಿಂತ ಪ್ರೀವಿಯಸ್ ಸ್ಯಾಲ್ರಿನೂ ಕರೆಕ್ಟಾಗಿ ಕೊಟ್ಟಿರಲಿಲ್ಲ. ಬಟ್ ಇಲ್ಲಿ ಮಂತ್ ಬರೋದಕ್ಕಿಂತ ಬಿಫೋರ್ 31st ಸ್ಯಾಲ್ರಿ ಬಂದುಬಿಡುತ್ತೆ ನನಗೆ. ಅದೆಲ್ಲ ದೇವ್ರ ಕೃಪೆ, ಮತ್ತು ನನಗೆ ಅವ್ರ ಮನುಷ್ಯರದೇನು ದೇವ್ರು ಉಂಟು ಮಾಡಿದ್ದಾರೆ. ಈ ಚರ್ಚಿಗೆ ಬರ್ತಾ ಇರಬೇಕಾಗಿದ್ದಾಗಿಂದ ನನ್ನ ಲೈಫಲ್ಲಿ ದೇವ್ರು ಎಷ್ಟೋ ಅದ್ಭುತ ಮಾಡಿದ್ದಾರೆ. ಮತ್ತು ನಂಗೆ ಆತ್ಮಿಕ ತಂದೆಯೂ, ನನ್ನ ತಂದೆ ಪ್ರೀತಿ ನಾನು ನೋಡಿಲ್ಲ. ಚಿಕ್ಕ ವಯಸ್ಸಲ್ಲೇ ತಂದೆ ತೀರ್ಕೊಂಡೋದ್ರು, ಬರೀ ಅಮ್ಮ ಮಾತ್ರ ಇದ್ದಾರೆ. ಬಟ್ ಈ ಸಭೆಗೆ ಬಂದಾಗಿಂದ ನನಗೆ ಪಾಸ್ಟರ್ ಅಂಕಲ್ ನಂಗೊಂದು ತಂದೆ ಥರ ಅವರು. ನಾನು ಪ್ರೇಯರ್ ಮಾಡ್ತಾ ಇದ್ದೆ ನನ್ನ ಮ್ಯಾರೇಜ್ಗೆ ಅವರೇ ಬಂದು ಮೆಸೇಜ್ ಕೊಡಬೇಕು, ನಂಗೆ ಬ್ಲೆಸ್ಸಿಂಗ್ ಆಗಿರಬೇಕು ಅಂತ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಬರ್ತೀನಂತ ಒಪ್ಕೊಂಡ್ರು ಅವರು. ಅದು ನಂಗೆ ಸಂತೋಷ ಆಗಿದೆ. ನಾನು ನಂಬ್ತೇನೆ ನನ್ನ ಲೈಫಲ್ಲಿ ಅವ್ರ ಮೆಸೇಜ್ ಲೈಫ್ ಲಾಂಗ್ ನಮ್ಮ ಒಂದು ಲೈಫನ್ನು ಲೀಡ್ ಮಾಡೋಕ್ಕೂ ಬ್ಲೆಸ್ಸಿಂಗ್ ಆಗಿರುತ್ತೆ ಅಂದಾಗ ದೇವ್ರಿಗೆ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಸರ್ ರೊನಾಲ್ಡ್ ಅಂತ. ನಾನು ಈ ಸಭೆಗೆ ಲಾಸ್ಟ್ 7 ಮಂತ್ಸಿಂದ ನಾನು ಬರ್ತಾ ಇದ್ದೀನಿ. ಅದ್ರ ಮುಂಚೆ ನಂದೊಂದು ಸಮಸ್ಯೆ ಏನು, ವಿಲ್ಸನ್ ಗಾರ್ಡನಿಂದ, ವಿಲ್ಸನ್ ಗಾರ್ಡನ್ ಅಲ್ಲಿಂದ ಇಲ್ಲಿಗೆ 15 ಕಿಲೋಮೀಟರ್ ಆಗುತ್ತೆ. ನಾನು ಫಸ್ಟು ನನಗೆ 6 ತಿಂಗಳು ಜಾಬ್ ಇರಲಿಲ್ಲ. ಆ ಟೈಮಲ್ಲಿ ನಾನು ನ್ಯೂ ಹೋಪ್ ಟಿ ವಿ ನೋಡ್ತಾ ಅಲ್ಲಿ ಬರೋಂಥ ಯಾರ್ಯಾರು ಪಾಸ್ಟರ್ಗಳು ಮೆಸೇಜ್ ಕೊಡ್ತಾರೆ ಅವ್ರಿಗೆಲ್ಲ ನಾನು ಕೂತ್ಕೊಂಡು ಮೆಸೇಜ್ ಟೈಪ್ ಮಾಡಿ ನನ್ನ ಜಾಬ್ ರಿಕ್ವೆಸ್ಟ್ನ, ನಾನು ಪ್ರೇಯರ್ ರಿಕ್ವೆಸ್ಟ್ನ ಅವ್ರನ್ನ ಕಳಿಸ್ತಾ ಇದ್ದೆ. ನನಗೋಸ್ಕರ ಪ್ರೇಯರ್ ಮಾಡಿ, ನನಗೆ ಜಾಬ್ ಇಲ್ಲ ಅಂತೇಳಿ. ಹಾಗೆ ಒಂದ್ಸತಿ ಅಂಕಲಿಂದ ಮೆಸೇಜ್ ನೋಡಿದೆ ನಾನು, 23 ಕೀರ್ತನೆ ಬಗ್ಗೆ ಅವರು ಮೆಸೇಜ್ ಕೊಡ್ತಾ ಇದ್ದಾಗ ಅದರಲ್ಲಿ ಬರೋ ಡೀಟೇಲ್ಸ್ ನೋಡಿ ಅವ್ರಿಗೂ ಮೆಸೇಜ್ ಮಾಡಿದಾಗ ನನಗೆ ಎಷ್ಟು ಜನಕ್ಕೆ ನಾನು ಪ್ರೇಯರ್ ರಿಕ್ವೆಸ್ಟು ಮೆಸೇಜ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಫಸ್ಟ್ ಕಾಲ್ ಬಂದಿದ್ದು ಈ ಸಭೆಯಿಂದ ಮಾತ್ರ. ಈ ಸಭೆಯಿಂದ ಕಾಲ್ ಮಾಡಿ ನನಗೆ
ನನ್ನಲ್ಲಿದೆ, ನಾನು ಜಾಬ್ ಇಲ್ಲ ಜಾಬ್ ಇಲ್ಲ ಅಂತ ಹೇಳ್ತದೆ, ಅದ್ರ ಬಗ್ಗೆ ನನಗೆ ಆ ಥರ ಮಾತಾಡಬೇಡ, ಜಾಬ್ ಇದೆ ಅಂತ ಹೇಳು, ದೇವ್ರು ನಿನ್ನ ಲೈಫಲ್ಲಿ ಕಾರ್ಯ ಮಾಡ್ತಾರೆ ಅಂತೇಳಿ ಬ್ರದರ್ ನನಗೆ ಕಾಲ್ ಮಾಡಿ, ನನಗೆ ಅವರೇ ಕಾಲ್ ಮಾಡಿ ಸುಮಾರು 15-30 minutes ನನ್ನ ಹತ್ರ ಮಾತಾಡಿದ್ರು. ಅದಾದಮೇಲೆ ನಾನು ಈ ಸಭೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಬರೋಕ್ಕೆ ಸ್ಟಾರ್ಟ್ ಆಗಿ ಒಂದು ತಿಂಗಳಲ್ಲಿ ನನಗೆ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದ್ದು ನಾನು ಫಸ್ಟ್ ನಾನು ವರ್ಕ್ ಮಾಡ್ತಾ ಇದ್ದಾಗ ನನಗೆ ಇನ್ಸೆಂಟಿವ್ ಎಲ್ಲ ಸೇರಿ 30,000 ಸ್ಯಾಲ್ರಿ ಸಿಗ್ತಾ ಇತ್ತು. ಆಮೇಲೆ ಜಾಬ್ ಚೇಂಜ್ ಮಾಡಿದಾಗ ಇನ್ಸೆಂಟಿವ್ ಎಲ್ಲ ಸೇರಿ 20,000 ಸಿಗ್ತಾ ಇತ್ತು. ಈ ಸರಿ ನನಗೆ ಜಾಬ್ ಸಿಕ್ಕಿದ್ದು ಬರೀ 10,000 ಸಂಬಳದ್ದು. ಆಮೇಲೆ ಅಲ್ಲಿ ನನಗೆ ಟಾರ್ಗೆಟ್ ಕೊಡ್ತಾ ಇದ್ರು, ನನ್ನ ಜೊತೇಲಿ ಹಿಂದೂಗಳೆಲ್ಲ ಕೆಲಸ ಮಾಡ್ತಾ ಇದ್ರು. ನಾನು ಅಲ್ಲಿ ಹೋಗಿ ಪ್ರೇಯರ್ ಮಾಡಿ ಕೆಲಸ ಪ್ರತಿ ಸರಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೆ. ಆದರೆ ಪ್ರತಿಯೊಬ್ಬರದ್ದು ಬಿಸ್ನೆಸ್ ಆಗ್ತಾ ಇತ್ತು, ನಂದೊಬ್ಬನ ಬಿಸ್ನೆಸ್ ಆಗ್ತಾ ಇರಲಿಲ್ಲ. ಪ್ರತಿಯೊಬ್ಬರದ್ದು ಮಿನಿಮಮ್ ಅಂದರೆ 400,000 ಬಿಸ್ನೆಸ್ ಆಗೋದು, ನನ್ನಿದ್ದು ಮಾತ್ರ 20,000-30,000. ಇಡೀ ಕಂಪ್ನಿನಲ್ಲಿ ಡಿಗ್ರೇಡ್ ಮಾಡ್ತಾಯಿದ್ರು. ನನ್ನ ಬಾಸ್ ಒಂದ್ಸರಿ ಎಷ್ಟು ಡಿಗ್ರೇಡ್ ಮಾಡಿದ್ರು ಅಂದರೆ, ನಾನು ಅವ್ರ ಕ್ಯಾಬಿನಲ್ಲಿ ಕೂತ್ಕೊಂಡು ಹತ್ಬಿಟ್ಟೆ, ಸರ್ ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಬಿಟ್ಬಿಡಿ, ನಾನು ಹೋಗ್ಬಿಡ್ತೀನಿ, ಜಾಬ್ ಮಾಡೋಕ್ಕಾಗಲ್ಲ ನಿನಗೆ ಅಂತ. ಆಮೇಲೆ ಅವ್ರು ಕೂತ್ಕೊಂಡು, ಇಲ್ಲ ನಾನು ನೀನು ಆ್ಯಕ್ಟಿವ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಡಿಗ್ರೇಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊ, ಒಂದು ತಿಂಗಳು ಕೆಲಸ ಮಾಡು, ನನಗೂ ಮುಂಚೆ ಹಿಂಗೆ ಹಿಂಗೆ ಮಾಡ್ತಾಯಿದ್ರು ಅಂತ ಅವ್ರು ಸುಮಾರು ಹೊತ್ತು ನನಗೆ ಕೌನ್ಸಿಲಿಂಗ್ ಕೊಟ್ಟರು. ಅದಾದಮೇಲೆ ಹೊರಗಡೆ ಬಂದೆ, ನಾನು ಪ್ರೇಯರ್ ಮಾಡ್ತಾ ಇದ್ದೆ, ಆ ಅಂಕಲ್ ಹೇಳ್ತಾ ಇದ್ರು ಯಾವಾಗಲೂ ನೀವು ವಾಗ್ದಾನ ರಿಲೀಸ್ ಮಾಡಿ ಅಂತೇಳಿ. ಆ ವಾಗ್ದಾನ ಇಟ್ಕೊಂಡು ನಾನು ರಿಲೀಸ್ ಏನು ಪ್ರೇಯರ್ ಮಾಡ್ತಾ ಇರಲಿಲ್ಲ, ದೇವ್ರು ಕೊಟ್ಟಂಥ ವಾಗ್ದಾನ ರಿಲೀಸ್ ಮಾಡ್ತಾ ಇದ್ದೆ. ಯಹೋವನ ತನ್ನ ಪ್ರಭಾವದ ಐಶ್ವರ್ಯಕೃತಕ್ಕಾಗಿ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮೆಲ್ಲ ಕೊರತೆಗಳನ್ನ ನೀಗಿಸ್ತಾನೆ ಅನ್ನೋ ವಾಗ್ದಾನ. ನಿನ್ನ ದೇವರು ನಿನ್ನನ್ನು ನಿನ್ನ ಜೊತೆಗಾರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂತದಿಂದ ಅಭಿಷೇಕಿಸ್ತಾನೆ ಅನ್ನೋ ವಾಗ್ದಾನ. ಈ ವಾಗ್ದಾನನ್ನೆಲ್ಲ ರಿಲೀಸ್ ಮಾಡಿ ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಲಾಸ್ಟ್ ಮಾರ್ಚ್ ಮಂತಲ್ಲಿ ಏನಾಯ್ತು ಅಂದರೆ, ನನ್ನ ಟಾರ್ಗೆಟ್ ಕೊಟ್ಟಿದ್ದು ನನಗೆ 900,000. ಸೇಲ್ಸ್ ಟೀಮಲ್ಲಿ ನನಗಿದ್ದ ಟಾರ್ಗೆಟ್ ನಂದೇ ಕಮ್ಮಿ, ಸ್ಯಾಲ್ರಿನೂ ನಂದೇ ಕಮ್ಮಿ, 10,000 ರೂಪಾಯಿ ಸ್ಯಾಲ್ರಿ, ಮತ್ತೆಲ್ಲರದು ಜಾಸ್ತಿ ಇತ್ತು. ದೇವ್ರ ಕೃಪೆಯಿಂದ ಲಾಸ್ಟ್ ಮಂತಲ್ಲಿ ಟಾರ್ಗೆಟ್ ನಾನೊಬ್ಬನೇ ರೀಚ್ ಮಾಡಿದ್ದು, ಇದುವರೆಗೆ ಯಾರೂ ಮಾಡಿಲ್ಲ ಅವರವ್ರ ಟಾರ್ಗೆಟ್ನ, ನಾನೊಬ್ಬನೇ ರೀಚ್ ಮಾಡಿದೆ. ಆದರೆ ಅದರಲ್ಲೊಂದು ಅದ್ಭುತ ಆಗಿದ್ದೇನು ಅಂದರೆ, ಟಾರ್ಗೆಟ್ ರೀಚ್ ಆಗೋಕ್ಕೆ ನನಗೊಂದು ಇನ್ನೊಂದು 40,000 ಏನೋ ಬೇಕಾಯ್ತು ಅಷ್ಟೇ. ಒಂದು ಅವತ್ತು ಲಾಸ್ಟ್ನೇ ದಿನ 31st ಒಬ್ಬರು ಪರಮೇಂದರ್ ಅಂತ ಪಂಜಾಬ್ ಅವರು ನನಗೆ ಕಾಲ್ ಮಾಡಿಬಿಟ್ಟು, ಸರಿ ನಾನು ಬುಕ್ ಮಾಡ್ತೀನಿ, ನನಗೆ ಇನ್ವಾಯ್ಸ್ ಕಳಿಸು ಅಂತ ಹೇಳಿದ್ರು. ನಾನು ಒಳಗಡೆ ಸರ್ ಹತ್ರ ಹೋಗಿ, ಸರ್ ಒಂದು ಟಾರ್ಗೆಟ್ ರೀಚ್ ಆಗಕ್ಕೆ ಇನ್ನೊಂದು 50,000 ಬೇಕು, ಇವತ್ತು ಇನ್ವಾಯ್ಸ್ ರೈಸ್ ಮಾಡಿ ನಾಳೆ ಅಮೌಂಟ್ ಬರುತ್ತೆ ಅಂತ ನಾನು ಸರ್ಗೆ ಹೇಳಿದೆ. ಸರಿ ಸರ್ ನಮ್ಮ ಹತ್ರ ಮಾತಾಡಿದ್ರು, ಮಾತಾಡಾದ್ಮೇಲೆ ಇನ್ವಾಯ್ಸ್ ರೆಡಿ ಮಾಡಿ ಕಳಿಸಿದ್ರು. ಕಳಿಸಿದ್ಮೇಲೆ ನನ್ನನ್ನು ಕ್ಯಾಬಿನ್ ಒಳಗೆ ಕರೆದ್ಬಿಟ್ಟು ಕೇಳಿದ್ರು, ನಾಳೆ ದುಡ್ಡು ಬರುತ್ತೆ ಅವ್ರದ್ದು ಅಂತ. ನಾನಂದೆ ಅವ್ನು ಮಾತಾಡಿದ ಲೆಕ್ಕ ನೋಡಿದ್ರೆ ಬರುತ್ತೆ ಅನಿಸ್ತಾ ಇದೆ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ದುಡ್ಡು ಬಂದಿದೆ ಅಂತೇಳಿ ನಾನು ಸಾಫ್ಟ್ವೇರ್ಗೆ ಅಪ್ಡೇಟ್ ಮಾಡಿಬಿಡ್ತೀನಿ ಅಂತ ಅಂದರು. ಅದಕ್ಕೆ ನಾನು ಬೇಡ ಅಂತ ಅಂದೆ. ಆದರೂ ಅವರು, ಇಲ್ಲ ನನಗೆ ನಂಬಿಕೆ ಇದೆ, ನಾನು ಅಪ್ಡೇಟ್ ಮಾಡ್ತೀನಿ ಅಂದರು. ಅವ್ರು ಅಪ್ಡೇಟ್ ಮಾಡಿದ್ರು, 89,000 ಏನೋದು ದುಡ್ಡು ಬಂದಿ. ಅಪ್ಡೇಟ್ ಮಾಡಿದ ಕೂಡಲೇ ಒಂದೇ ಸರಿ ನನ್ನ ಪರ್ಸೆಂಟೇಜ್ ಮೇಲಾಗಿ, ನನ್ನ ಟಾರ್ಗೆಟ್ ರೀಚ್ ಆಗಿ ಮೇಲೋಗ್ಬಿಡ್ತದು. ಇನ್ನು ನೆಕ್ಸ್ಟ್ ಡೇ ಅವನು ದುಡ್ಡು ಹಾಕಲಿಲ್ಲ, ಆಮೇಲೆ ಅವ್ನು ದುಡ್ಡು ಹಾಕಲೇ ಇಲ್ಲ, ದುಡ್ಡು ಆ ಬಿಸ್ನೆಸ್ ಕ್ಯಾನ್ಸಲ್ ಆಗಿ ಹೋಯಿತು. ಆದರೆ ಯಾರು ಡಿಗ್ರೇಡ್ ಮಾಡ್ತಾಯಿದ್ರು ಅವರೇ ಒಳಗೆ ನನ್ನನ್ನು ಕರೆದು ಪ್ರೀತಿಯಿಂದ ಬರ್ದಿರೋ ದುಡ್ಡನ್ನು ಆ್ಯಡ್ ಮಾಡಿದರೆ ಅಂದರೆ ದೇವರ ದಯೆ ಮತ್ತು ಮನುಷ್ಯರ ದಯೆ ನನ್ನ ಮೇಲಿದೆ ಅಂತೇಳಿ. ಅಂಕಲ್ ಯಾವ್ದು ಮೆಸೇಜ್ ಕೊಡ್ತಾಯಿದ್ರೋ ಅದೆಲ್ಲ ನನ್ನ ಲೈಫಲ್ಲಿ ಈಡೇರ್ತು. ನಾನು ಇದು ಲಾಸ್ಟ್ ಮಂತಲ್ಲೇ ನಾನು ಹೇಳಬೇಕಾಗಿತ್ತು. ಆ ಟೈಮಲ್ಲಿ ನಾನು ಊರಲ್ಲಿದ್ದೆ ಹೇಳೋಕ್ಕಾಗಲಿ. ದೇವರು ನಾನು ಆ ಕಂಪ್ನಿಗೆ ಹೋದ ತಕ್ಷಣ ನಾನು ಪ್ರತಿಯೊಂದು ಮೆಸೇಜ್ ನಾನು ವಾಗ್ದಾನ ರಿಲೀಸ್ ಮಾಡ್ತಾಯಿದ್ದಾಗ ಒಂದೊಂದು ಅದ್ಭುತವೇ ನನ್ನ ಲೈಫಲ್ಲಿ ಮಾಡ್ತಾಯಿದ್ರು. ಆಮೇಲೆ ಈ ಟೈಮಲ್ಲಿ ನಂದು ಟಾರ್ಗೆಟ್ ರೀಚ್ ಆಗಿದ್ದಾಗಿರ್ಬೋದು, ಎಲ್ಲ ನಾನು ಮಾಡಿರೋ ಹಾರ್ಡ್ ವರ್ಕ್ ನೋಡಿ, ಲೇಟ್ ನೈಟ್ ತನಕ ವರ್ಕ್ ಮಾಡ್ತಾ ಇದ್ದಿದ್ದು ನೋಡಿ, ಇವತ್ತು ನನ್ನ ಸ್ಯಾಲ್ರಿ ಒಂದೇ ಸರಿ 2 ತಿಂಗಳಲ್ಲಿ 10,000 ರೂಪಾಯಿ ಜಾಸ್ತಿ ಮಾಡಿದ್ರು. ಸೇಲ್ಸ್ ಟೀಮಲ್ಲಿ ನಂದೇ ಹೈಯೆಸ್ಟ್, 20,000 ರೂಪಾಯಿ ಸ್ಯಾಲ್ರಿ ನಂದೀಗ. ನನಗೆ ಗೊತ್ತು ದೇವ್ರು ಸ್ಟೆಪ್ ಬೈ ಸ್ಟೆಪ್ ನನಗೆ ಅದ್ಭುತ ಮಾಡ್ತಾರೆ ಅಂತ. ಇದೇ ಥರ ಒಂದ್ಸಾರಿ ಆಫೀಸಲ್ಲಿ ಭಾರಿ ಬೇಜಲ್ಲಿ ಬಿಸ್ನೆಸ್ ಆಗಿಲ್ಲಲ್ಲ ಅಂತ ಕೂತ್ಕೊಂಡು ಪ್ರೇಯರ್ ಮಾಡಿಬಿಟ್ಟು, ದೇವರೇ ನೀನು ನನ್ನ ಪ್ರಾರ್ಥನೆ ಕೇಳೋದಾದರೆ ಈಗ ಒಂದು ಕಾಲ್ ಬರಲಿ, ಪ್ಯಾಕೇಜ್ ಕನ್ಫರ್ಮ್ ಆಗಲಿ ಅಂತ ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಕೂತೆ. ಮುಂದೆ ನಂದು ಮುಂದೆ ಒಂದು ಗ್ಲಾಸ್ ಇದೆ, ಗ್ಲಾಸಲ್ಲಿ ನೋಡಬೇಕಾದ್ರೆ ಹಿಂದ್ಗಡೆ ಕ್ಯಾಬಿನಿಂದ ಬಾಸ್ ಬಾಗಿಲು ತೆಗೆದು ಬರೋದು, ಅವ್ರ ಕ್ಯಾಬಿನ್ ಡೋರ್ ತೆಗೆದು ಬರೋದು ನೋಡಿ, ಬಂದ್ಬಿಟ್ಟು ನಾನು ಹೆಗಲ ಮೇಲೆ ಕೈ ಇಟ್ಟು ಹೇಳಿದ್ರು, ಶೈಲಾಜ ಅನ್ನೋ ಕಸ್ಟಮರ್, ನಿನ್ನ ಕಸ್ಟಮರ್ ಕನ್ಫರ್ಮ್ ಮಾಡಿದ್ರೆ ಹೋಗಿ ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಬಾ ಅಂತೇಳಿ. ನಾನು ಫೋನಲ್ಲಿ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಬಾಸ್ ಡೈರೆಕ್ಟಾಗಿ ಬಂದಿದ್ರು. ದೇವ್ರು ಈ ಥರ ಯಾವಾಗ ದೇವ್ರು ಯಾರನ್ನ ಪ್ರೀತಿಸ್ತಾರೋ ಅವ್ರನ್ನ ಶಿಕ್ಷಿಸ್ತಾರೆ ಅಂತ ದೇವ್ರು ಹಾಕಿ ಹೇಳ್ತೆ. ಫಸ್ಟಿಗೆ ನನಗೆ ತುಂಬ ಶೋಧನೆ ಬಂತು, ಆದರೆ ದೇವ್ರ ವಾಕ್ಯದಿಂದನೇ ನಾನು ಬಲ ಹೊಂದ್ಕೊಂಡೆ. ಅದಕ್ಕೆ ದೇವ್ರ ನಾಮಕ್ಕೆ ನಾನು ಸ್ತೋತ್ರ ಹೇಳ್ತೀನಿ. ನೀನು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ, ಒಳ್ಳೆಯವ ನೀನು, ಒಳ್ಳೆಯವ
ನೀನು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ, ಒಳ್ಳೆಯವ ನೀನು, ಒಳ್ಳೆಯವ.